ಖಾಕಿ ಕೂಟ ಯಾವಾಗಲೂ ಖಾಕಿ ಖದರ್ ಅಂತ ಇರ್ತೀವಿ ಆದ್ರೆ ಈ ಖಾಕಿ ಕೂಟ ಅನ್ನೋದ್ರಲ್ಲಿ ಬಹಳ ವಿಶೇಷತೆ ಇದೆ ಮೀನಿಂಗ್ ಇದೆ ಎಲ್ಲವನ್ನೂ ನೋಡ್ತಾ ಹೋಗೋಣ ರಾಜಧಾನಿ ಉದ್ಯಾನ ನಗರಿ ಸಿಲಿಕಾನ್ ಸಿಟಿ ಬೆಂಗಳೂರು ಕೂಗಳತೆಯಲ್ಲೇ ಭಾರಿ ಅಕ್ರಮ ನಡೀತಾ ಇದೆ ಯಾವ ರೀತಿ ನಡೀತಾ ಇದೆ ಅಕ್ರಮ ನಡೀತಾ ಇದೆ ಆಯ್ತು ಅಕ್ರಮ ಮಾಡೋರ ಕೆಲಸನೇ ಅಕ್ರಮ ಮಾಡೋದು ಅವರಿಗೇನು ನಾಚಿಕೆ ಮಾನ ಮರ್ಯಾದೆ ಇರೋದಿಲ್ಲ ಆದ್ರೆ ಅದಕ್ಕೆ ಕುಮ್ಮಕ್ಕ ಕೊಡ್ತಾರೆ ಅಂತ ಹೇಳಿದಾಗ ನಕಶಿಕ ಅಂತ ಉರಿಬೇಕು ಸರ್ಕಾರಕ್ಕೆ ಆದ್ರೆ ಹಂಗ ಆಗ್ತಿಲ್ವೇ ಅನ್ನೋದು ದುರ್ದೈವ ಕಾರಣ ಇಷ್ಟೇನೇ ಅಪಾಯಕಾರಿ ಗ್ಯಾಸ್ ರೀಫಿಲ್ಲಿಂಗ್ ದಂಧೆ ನಡೀತಾ ಇದೆ ರಾಜಾರೋಷವಾಗಿ ನಡೀತಾ ಇದೆ ಗ್ಯಾಸ್ ಭರ್ತಿ ಪ್ರಕ್ರಿಯೆ ಹೌದಾ ಓಕೆ ರಾಜ ಅದರಲ್ಲಿ ಏನ್ರಿ ಬಂತು ಗ್ಯಾಸ್ ರೀಫಿಲ್ಲಿಂಗ್ ಮಾಡಬಾರದ ಆದ್ರೆ ಈ ದಂಧೆ ಅಂತ ಹೇಳ್ತೀವಲ್ಲ ಅದಕ್ಕೆ ಅಕ್ರಮ ಅನ್ನೋದು ಸೇರ್ಕೊಂಡು ಬಿಟ್ಟಿದೆ ಶಾಲೆ ಪಕ್ಕದಲ್ಲಿರಲಿ ಬೇರೆ ಯಾವುದಾದರೂ ಇರಲಿ ನಮ್ಮ ಕೆಲಸ ನಾವು ಮಾತ್ರ ಮಾಡ್ತೀವಿ ಅಂತ ಹೇಳಿ ರಾಜಾರೋಷವಾಗಿ ಗ್ಯಾಸ್ ಭರ್ತಿ ಪ್ರಕ್ರಿಯೆ ನಡೀತಾ ಇದೆ ಅಧಿಕೃತ ಗ್ಯಾಸ್ ಸಂಸ್ಥೆಗಳ ಸಿಲಿಂಡರ್ ಗಳಿಗೆ ಖದೀಮರು ಕನ್ನ ಹಾಕ್ತಾ ಇದ್ದಾರೆ ಇದನ್ನ ಬೆಳಕಿ ಇವರು ಜ್ಯೂಸ್ ಮತ್ತು ಐಸ್ಕ್ರೀಮ್ ಶಾಪ್ ರನ್ ಮಾಡ್ತಾರೆ ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಶುರು ಮಾಡಬೇಕಾ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಈಗ ತಂದ್ರೂ ಕೂಡ ಅದಕ್ಕೆ ಸರಿಯಾದಂತ ಸ್ಪಂದನೆ ಸಿಗಲ್ಲ ಅಂತ ಹೇಳಿದ್ರೆ ಇನ್ನ ಯಾರಿಗೆ ಹೇಳಬೇಕಾಗಿದೆ ಎಸ್ ಹೊಸಕೋಟೆಯಲ್ಲಂತೂ ಎಲ್ಲೆಲ್ಲೂ ಅಕ್ರಮದ್ದೇ ಸದ್ದು ಆದ್ರೆ ಅಕ್ರಮ ಮಾತ್ರ ಹೊಸತಲ್ಲ ಬಹಳ ಹಳೆಯದು ರಸ್ತೆಗೆ 3-4 ಅಕ್ರಮ ಗ್ಯಾಸ್ ರೀಫಿಲ್ಲಿಂಗ್ ಶಾಪ್ಗಳು ಅಲ್ಲಿ ಅವ್ಯಾಹತವಾಗಿ ತಮ್ಮ ಕಬಂದ ಬಾಹುಗಳನ್ನು ಚಾಚಿದಾವೆ ಅಪಾಯಕಾರಿ ಪರಿಸ್ಥಿತಿಯಲ್ಲಿ ಈ ಒಂದು ರೀಫಿಲ್ಲಿಂಗ್ ಪ್ರಕ್ರಿಯೆ ನಡೆಯುತ್ತೆ 300 ರೂಪಾಯಿ ಕೊಟ್ರೆ ಸಾಕು ಒಂದು ಸಿಲಿಂಡರ್ ಭರ್ತಿ ಮಾಡಿಬಿಡ್ತಾರೆ ಓ ಅಷ್ಟೇನಾ ಮ್ಯಾಟರ್ ಅದಲ್ಲ ಆದ್ರೆ ಇದು ಎಷ್ಟು ಡೇಂಜರಸ್ ಅನ್ನೋದು ಯಾಕೆ ಗೊತ್ತಾಗ್ತಾ ಇಲ್ಲ ನಿಮ್ಮ ಪವರ್ ಟಿವಿ ಕಾರ್ಯಾಚರಣೆಯಲ್ಲಿ ಈ ಒಂದು ವಿಚಾರ ಬಟಾ ಬಯಲಾಗಿದೆ ಸರ್ಕಾರಿ ಶಾಲೆಯ ಪಕ್ಕದಲ್ಲೇ ಅಪಾಯಕಾರಿ ಕೃತ್ಯ ನಡೀತಾ ಇದೆ ಸರ್ಕಾರಿ ಶಾಲೆ ಆಗಿರಲಿ ಖಾಸಗಿ ಶಾಲೆ ಆಗಿರಲಿ ಅಲ್ಲಿ ಏನಾದರೂ ಆಗಿರಲಿ ನಮಗೆ ಏನ್ರಿ ಆಗಬೇಕಾಗಿದೆ ಅನ್ನೋದು ಈ ಖದೀಮರ ವಾದ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ಭಾರಿ ಅನಾಹುತ ಗ್ಯಾರಂಟಿ ಅಗ್ನಿಶಾಮಕ ದಳದಿಂದ ಮುಂಜಾಗ್ರತಾ ಕ್ರಮಗಳಂತೂ ಕೇಳೋದೇ ಬೇಡ ನೋ ಸೇಫ್ಟಿ ಮೆಜರ್ಸ್ ಅಟ್ ಆಲ್ ಅದು ಮೇನ್ ರೋಡ್ ಅಲ್ಲೇ ಅಕ್ರಮ ಗ್ಯಾಸ್ ದಂಧೆ ನಡೆಯುತ್ತೆ ಸರ್ಕಾರಿ ಶಾಲೆಯ ಪಕ್ಕದಲ್ಲೇ ಈ ಅಪಾಯಕಾರಿ ಕೃತ್ಯ ನಡೆಯುತ್ತೆ ಅಂತ ಹೇಳಿದ್ರೆ ಇನ್ನೇನ್ರಿ ಮಾಡಬೇಕು ಇನ್ ಯಾರಿಗ್ರಿ ಹೇಳ್ಕೊಳ್ಬೇಕು ಇನ್ ಯಾವ ಮುಖ ಇಟ್ಕೊಂಡು ಇಲ್ಲಿ ಚುನಾವಣೆಗೆ ನಮ್ಮ ಪ್ರತಿನಿಧಿಗಳು ತಮ್ಮ ಭಾಷಣ ಬಿಗಿತಾರೆ ಯಾವ ರೀತಿ ಮ್ಯಾಜಿಕ್ ಮಾಡ್ತಾರೆ ಯಾವ ರೀತಿ ಜನರನ್ನ ಮೂರ್ಖರನ್ನಾಗಿಸ್ತಾರೆ ಇಂಥ ವಿಚಾರಗಳ ಬಗ್ಗೆ ಗಮನ ಹರಿಸೋದು ಬೇಡವಾ ಅಧಿಕಾರಿಗಳ ಮೇಲೆ ಇಲ್ಲಿ ಪ್ರಹಾರ ಮಾಡೋದು ಬೇಡವಾ ಅವರಿಗೆ ಕಿಂಚಿತ್ತು ಇಲ್ಲಿ ಪ್ರಜ್ಞೆ ಇಲ್ವಾ ಹಾಗಾದ್ರೆ ಈ ಜೀವಕ್ಕೆ ಜೀವನಕ್ಕೆ ಯಾವ ಬೆಲೆ ಇಲ್ಲ ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವ ಅಂತ ಭಾಷಣ ಮಾಡ್ತಿರಲ್ರಿ ನಿಮಗೆಲ್ಲ ಯಾಕ್ರಿ ಬೇಕು ಚುನಾವಣೆ ಅನ್ನೋದು ನಮ್ಮ ಪ್ರಶ್ನೆ ಎಸ್ ಹಾಗಾದ್ರೆ ಏನೆಲ್ಲ ಆಗ್ತಾ ಹೋಗುತ್ತೆ ಮುಂದಿನ ಹಂತದಲ್ಲಿ ನೋಡ್ತಾ ಹೋಗೋಣ ಎಸ್ ಇಲ್ಲಿ ಆರಕ್ಷಕರೇ ರಕ್ಷಣೆ ಕೊಡ್ತಾ ಇದ್ದಾರಾ ಖದೀಮರಿಗೆ ಆರಕ್ಷಕರು ಯಾರಿಗ್ರಿ ರಕ್ಷಣೆ ಕೊಡಬೇಕು ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾದಂಥವ್ರು ಅಕ್ರಮ ದಂಧೆಕೋರರಿಗೆ ಇಲ್ಲಿ ಕುಮ್ಮ ಕೊಡ್ತಾ ಇದ್ದಾರೆ ದೂರು ಕೊಟ್ಟರು ಸ್ಥಳಕ್ಕೆ ಬರೋದೇ ಇಲ್ಲ ನಮ್ಮ ಹೆಮ್ಮೆಯ ದಕ್ಷ ಅಧಿಕಾರಿಗಳು ಖಾಕಿ ಪಡೆ ಮಾಹಿತಿ ಕೊಟ್ಟು ದಾಳಿ ಮಾಡೋ ನಾಟಕ ಮಾಡ್ತಾರೆ ಆದರೆ ಏನ್ರಿ ಮಾಡ್ತಾರೆ ಅವರು ದೂರುದಾರರನ್ನೇ ಬೆದರಿಸಿ ವಾಪಸ್ ಕಳುಹಿಸ್ತಾರೆ ಅಂತ ಹೇಳಿದ್ರೆ ನಮ್ಮ ಹೆಮ್ಮೆಯ ಪೊಲೀಸರಿಗೆ ಇದು ಕಪ್ಪು ಚುಕ್ಕೆ ಅಲ್ವಾ ಇವ್ರನ್ನೆಲ್ಲ ನಾವು ಪೊಲೀಸರು ಅನ್ಬೇಕಾ ಬಹಳ ಯೋಚನೆ ಮಾಡಿ ಮಾತನಾಡ್ತೀವಿ ನಾವು ಪೊಲೀಸರು ಆರಕ್ಷಕರು ಬಹಳ ಬಹಳ ದಕ್ಷ ಅಧಿಕಾರಿಗಳೆಲ್ಲ ಇದ್ದು ಹೋಗಿದ್ದಾರೆ ಅಂಥವ್ರಿಗೆಲ್ಲ ಅಪಮಾನ ಮಾಡೋ ಕೆಲಸ ಅಲ್ವೇನ್ರಿ ಇದು ಗ್ಯಾಸ್ ದಂಧೆ ಅಕ್ರಮ ಬಟಾ ಬಾಯಲು ಮಾಡಿದೆ ನಿಮ್ಮ ಪವರ್ ಎಸ್ ಐ ಟಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಪೊಲೀಸರ ಕಳ್ಳಾಟವನ್ನು ಅನಾವರಣ ಮಾಡ್ತಾನೇ ಇದೆ ಪವರ್ ಟಿವಿ ಬರೀ ಪೊಲೀಸರು ಅಂತಲ್ಲ ಅಕ್ರಮ ದಂಧೆಯಲ್ಲಿ ಭ್ರಷ್ಟಾಚಾರದಲ್ಲಿ ಸುಲಿಗೆಯಲ್ಲಿ ಯಾರೇ ಭಾಗಿಯಾಗಿದ್ರು ಕೂಡ ಪವರ್ ಟಿವಿ ಅದಕ್ಕೆ ಚೀಮಾರಿ ಹಾಕ್ತಾನೆ ಬಂದಿದೆ ಸಮಾಜದಲ್ಲಿ ತನ್ನದೇ ಆದಂಥ ಒಂದು ಘನತೆಯನ್ನು ಉಳಿಸಿಕೊಂಡು ಪ್ರಜಾಪ್ರಭುತ್ವದ ಉಳಿವಿಗಾಗಿ ಶ್ರಮಿಸ್ತಾ ಇದೆ ಆದರೆ ಇಂಥ ಖದೀಮರನ್ನ ಯಾವ ರೀತಿ ಹೆಡೆಮುರಿ ಕಟ್ಟಬೇಕು ಇನ್ನೂ ಕೂಡ ಎಚ್ಚೆತ್ತುಕೊಳ್ಬೇಕಾಗಿದೆ ಸರ್ಕಾರ ಬರೀ ನೀವು ಚುನಾವಣೆಗೆ ಹೋದರೆ ಸಾಕಾಗಲ್ಲ ಎಕ್ಸಾಮ್ಗೆ ಯಾವ ರೀತಿ ಅಟೆಂಡ್ ಮಾಡ್ತೀರಿ ಪರೀಕ್ಷೆನೇ ನೀವು ಪರೀಕ್ಷೆಲಿ ಸರಿಯಾಗಿ ಓದದೇ ಇದ್ದಾಗ ಹೆಂಗ್ರಿ ನಿಮಗೆ ಮಾರ್ಕ್ಸ್ ಕೊಡಬೇಕು ನೀವು ಕಾಪಿ ಹೊಡ್ಕೊಂಡು ಮಾರ್ಕ್ಸ್ ತಕ್ಕೊಂಡ್ರೆ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ ಅಂತ ಹೇಗೆ ಹೇಳ್ತೀವೋ ಅದೇ ರೀತಿ ಇವತ್ತು ಇಂಥ ಒಂದು ಕೆಟ್ಟ ವ್ಯವಸ್ಥೆಯಲ್ಲಿ ನಾವಿದ್ದೇವೆ ಎಸ್ ಇದು ಒಂದೇ ವಿಚಾರ ಅಂತಲ್ಲ ಲಾಟ್ ಆಫ್ ಮ್ಯಾಟರ್ಸ್ ಆರ್ ದೇರ್ ದೂರುದಾರರಿಗೆ ಪುಕ್ಕಟೆ ಸಲಹೆ ಕೊಡೋ ಕೆಲಸ ಮಾಡ್ತಾ ಇದ್ದಾರೆ ಪೊಲೀಸರು ಹಾಗಾಗಿ ನಾವು ಏನು ಮಾಡಬೇಕು ಯಾರನ್ನು ಪ್ರಶ್ನೆ ಮಾಡಬೇಕು ಹೌದು ಕಳ್ಳ ಖದೀಮ ಆತನ ಕೆಲಸವೇ ಕಳ್ಳತನ ಮಾಡೋದು ಸುಲಿಗೆ ಮಾಡೋದು ವಂಚನೆ ಮಾಡೋದು ಸುಳ್ಳು ಹೇಳೋದು ಆದರೆ ಅವರಿಗೆ ಅಕ್ರಮ ಮಾಡೋಕ್ಕೆ ಕುಮ್ಮ ಕೊಟ್ಟವ್ರಿಗೆ ಇನ್ನೂ ದೊಡ್ಡ ಕಳ್ಳ ಅಂತ ಅನ್ಸ್ಕೊಳ್ಳೋದಿಲ್ವಾ ಆ ವಿಚಾರವನ್ನು ನಾವಿಲ್ಲಿ ಗಮನ ಹಾಕಬೇಕಾಗಿದೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿ ಜೆ ಹಳ್ಳಿಯಲ್ಲಿ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಾವು ನಿಮಗೆ ಮಾಹಿತಿಯನ್ನು ನೀಡ್ತೀವಿ ಅಂದರೆ
ಖಾಕಿಗಳು ಏನು ಕೆಲಸ ಮಾಡಬೇಕು ಅದನ್ನ ಮಾಡ್ತಾ ಇಲ್ಲ ಅನ್ನೋದಕ್ಕೆ ಜ್ವಲಂತ ಉದಾಹರಣೆ ಮತ್ತೊಂದು ಉದಾಹರಣೆ ನಿಮ್ಮ ಪವರ್ ಟಿವಿ ಸ್ಕ್ರೀನ್ ಅಲ್ಲಿ ಹಾಗಾಗಿ ಇದಕ್ಕೆ ನಾವು ಕೂಟ ಅಂತ ಹೆಸರಿಟ್ಟಿದ್ದೇವೆ ಅಂದ್ರೆ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಇಂತಹ ಅಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅನ್ನುವ ದೊಡ್ಡ ಅನುಮಾನ ವ್ಯಕ್ತವಾಗ್ತಾ ಇದೆ ಅನುಮಾನ ಅಲ್ಲ ಕನ್ಫರ್ಮ್ ಆಗಿದೆ ಮತ್ತು ವ್ಯವಸ್ಥೆ ಇರೋದೇ ಹೀಗೆ ನಾವು ಅಂತ ವ್ಯವಸ್ಥೆಯಲ್ಲಿ ಇದ್ದೀವಿ ಅನ್ನೋದನ್ನ ಇಲ್ಲಿ ಮನಗಾಣಬೇಕಾಗಿದೆ ಎಲ್ಲರಿಗೂ ಕೂಡ ಇದು ಕುಲ್ಲಂ ಕುಲ್ಲ ಸಾಮಾನ್ಯ ಅನ್ಸಿಬಿಟ್ಟಿದೆ ಇಟ್ಸ್ ವೆರಿ ಕಾಮನ್ ಅನ್ನುವ ರೀತಿಯಲ್ಲಿ ಇದ್ದೀವಲ್ಲ ಇದು ಯಾವಾಗ ನಾವು ಹೊಡೆದೋರುಳಿಸ್ತೀವೋ ಅಕ್ರಮದಲ್ಲಿ ಭಾಗಿಯಾದವರನ್ನ ಯಾವಾಗ ನಾವು ಹೆಡೆಮುರಿ ಕಟ್ತೀವೋ ಆಗ ಮಾತ್ರ ಪ್ರಜ್ಞಾವಂತರು ಬದುಕಲಿಕ್ಕೆ ಸಾಧ್ಯ ಅದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು ಎಸ್ ಇನ್ನು ಡಿ ಜೆ ಹಳ್ಳಿ ವಿಚಾರ ಬಗ್ಗೆ ನಾವು ಮಾತನಾಡಬೇಕಾಗಿದೆ ಏನಿದು ಡಿ ಜೆ ಹಳ್ಳಿ ಮ್ಯಾಟ್ರು ಲೆಟ್ಸ್ ಹ್ಯಾವ್ ಅ ಲುಕ್ ಗ್ಯಾಸ್ ಹೋಗ್ತಾನೆ ಶೇರ್ ಆಗಿ ಶೇರ್ ಏನ್ ಸರ್ ಬಿಟ್ಟು ಎಷ್ಟು ದಿವಸ ಬಿಟ್ಟು ತಿರ್ಗಾ ಬಂದಿ ಲಾಸ್ಟ್ ಟೈಮ್ ಹಾಕೊಂಡು ಹೋಗಿದ್ರು ಫೋನ್ ಪೇ ಪೋಸ್ಟ್ ಕಾಸ್ ಮಾಡಿದ್ರು ಅದೇ ಫೋನ್ ಪೇ ಬರ್ಲಿಲ್ಲ ಮಾಸ ಮೇಲೆ ಆಗ್ಬಿಡ್ತಾ 30 ಡೇಸ್ ಮೇಲೆ ಆಗಿದ್ದು ಕರೆಕ್ಟ್ ಸಾಕಷ್ಟು ಎಷ್ಟು ಹಾಕೊಂಡು ಸರ್ ಎಷ್ಟು ಜನ ಆಯ್ತು ಎಷ್ಟು ಜನ ಆಯ್ತು ಇಬ್ರು ಇರೋದು ಇಬ್ರು ಸಾಕ್ ಬಿಡಿ ಸರ್ ಒಂದು ರೂಪಾಯಿ ಸಾಕ ಸೂರ್ಯ ಅಂತ ಸರ್ ಎಲ್ಲಿ ನನ್ನ ಯೂಟ್ಯೂಬ್ ಚಾನಲ್ ಮಾಡ್ತೀನಿ ಎಲ್ಲಿ ಇಲ್ಲ ಸರ್ ಪೆಣ್ಣೆಯಲ್ಲಿ ಹೇಳಿ ಏನಿಲ್ಲ ಇಲ್ಲಿ ಇದು ಗ್ಯಾಸ್ದು ಒಂದು ಇದು ವೀಕ್ಲಿ ಮಾಡ್ತೀನಿ ಅದಕ್ಕೆ ಸುಮ್ಮನೆ ತೊಂದರೆ ಎಲ್ಲಿ ಅದು ಸ್ಟೇಷನ್ ಪಕ್ಕದಲ್ಲೇ ನಡೀತಿದೆ ಸರ್ ಅವ್ರು ಯೂಟ್ಯೂಬ್ ಚಾನಲ್ ಆಗಿ ಬಂದಾರೆ ಯಾವ್ದು ಗ್ಯಾಸ್ಟ್ ಹೇಳ್ತಾರೆ ಅದೇನು ನೋಡ್ಕೊಂಡು ಮಾಡ್ತೀನಿ ಸುಮ್ಮನೆ ಹಿಂಗೆ ನೋಡಿದ್ರಿ ನೋಡುವಲ್ಲ ಹಿಂಗೆ ನಿಮ್ಗೆ ನಮ್ದು ರಾಜಾಜಯನಗರ ಕೂಡ ಇಲ್ಲ ಯಾರು ಯಾರು ಯೂಟ್ಯೂಬರ್ ಹೇಳೋದು ನಡೀತಾ ಇಲ್ಲ ಅವ್ರು ಕರೆಸ್ಬಿಟ್ಟು ನಿಮ್ಗೆ ಏನೋ ಮಾಡಿಸ್ಬೇಕಾ ಅಲ್ಲ ಏನಕ್ಕೆ ಬಂದೆ ಸಾಹೇಬ್ರ ಅದು ಏನಕ್ಕೆ ಬಂದ್ರೆ ಕೇಳೋ ಅಂತ ನಡೀತಾರೆ ಅಲ್ಲ ಗೊತ್ತಿಲ್ಲ ನನಗೆ ಅದು ನಡೀತಿದ್ದಲ್ಲ ಅದಕ್ಕೋಸ್ಕರ ವಿಷಯ ನೀವೇನು ಹೇಳಿದ್ರೆ
ಇರ್ಲಿ ಬಿಡಿ ಮಾತಾಡಿ, ಯಾಕೆ ಮಾಡಿರೋದು? ನಾವು ಪೌರ್ಟಿ ಬಿಡಿ, ನಾನು ಕಂಪ್ಲೇಂಟ್ ಕೊಡ್ತೀನಿ, ನಾನು ನಿಮ್ಮೇಲೇನೆ ಯೂಟ್ಯೂಬ್ ಅಂತ ಹೇಳ್ತೀರಾ ನೀವು? ಯಾವ ಹೌದು ಹೇಳಬೇಕಲ್ಲ ನಿಮಗೆ. ಅದೇ ಡೀಲಿಂಗ್ ಮಾಡ್ತಾರೆ ಪೊಲೀಸ್ ಅವರು, ಈ ತರ ಸ್ಟೇಷನ್ ಪಕ್ಕದಲ್ಲಿ ನಡೀತಿದೆ. ನೀವೇ ಹೇಳಲ್ಲ ಕರ್ಸಿ ಏನಾದ್ರು ಮಾತಾಡ್ತೀರಾ? ಅಲ್ಲ ಕರ್ಸಿ ಡೀಲಿಂಗ್ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾರೆ, ಇದಕ್ಕೆ ನೀವು ಸಪೋರ್ಟ್ ಸರ್? ನಮಗೆ ಗೊತ್ತಿದೆ ಬಿಡಿ ಸರ್, ಗ್ಯಾಸ್ ರೀಫಿಲಿಂಗ್ ನಡೀತಿದೆ, ಹೇಳಿದ್ರೆ ಬನ್ನಿ ಡೀಲಿಂಗ್ ಕರ್ಸಿ ಮಾತಾಡಿಸ್ಲಾ ಅಂತ ಹೇಳ್ತಾರೆ. ಅದು ಕರೆಕ್ಟ್ ಒಪ್ಕೊಳ್ತೀರಾ ನೀವು? ಅಲ್ಲ 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 ಸರ್, ಆಯ್ತು ಸರ್, ಸೀಲ್ ಮಾಡೋದು ಬಿಟ್ಟು ಡೀಲಿಂಗ್ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾರೆ ಸಾಹೇಬ್ರು. ಇದಕ್ಕೆ ಇವ್ರಿಗೆ ಸಪೋರ್ಟ್ ಮಾಡ್ತೀರಾ ಇಂಥವ್ರಿಗೆ? ಮತ್ತೆ ಹೇಳ್ತಿದ್ದೀರಲ್ಲ, ನಿಮ್ ವ್ಯಾಪ್ತಿ ನಡೀತಾ ಇದೆಯಲ್ಲ, ನಡೀತಾ ನಿಮ್ ವ್ಯಾಪ್ತಿ ನಡೀತಾ ಇದೆಯಲ್ಲ ಸರ್? ಸರ್ ಬಂದ್ ನಾವೇನ್ ಮಾಡೋದು ಅಂತ ಇವ್ರು ಮಾಡೋದು ತಪ್ಪೇ ಅಲ್ವಾ? ನಿಮ್ ವ್ಯಾಪ್ತಿಲಿ ಬಂದಿದೆ ಹತ್ರ ಬಂದ್ವಿ, ಸೇಮ್ ನೀವು ಒಪ್ಕೊಂಡ್ರಿ ಸರ್, ಅಂತವ್ರಿಗೆ ಬಂದ್ ಕರ್ಸಿ ಡೀಲಿಂಗ್ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತೀರಲ್ಲ ಸರ್? ನೀವೇ ನಾವು ಸಾಕ್ಷಿ ಕಂಪ್ಲೀಟ್ ಕೊಡ್ಬೇಕು, ಡೈರೆಕ್ಟ್ ಆಗಿ ನಡೀತಿದೆ ಅಂತ ಹೇಳ್ಬಿಟ್ಟು. ಯಾವಾಗ ಅವ್ರು ಬುಡಕ್ಕೆ ಬೆಂಕಿ ಹತ್ತತ್ತಲ್ಲ ಅವಾಗ ನೀವು ಯಾರ್ರಿ ಅಂತ ಹೇಳಿ ಎಚ್ಚೆತ್ಕೊಳ್ತಾರೆ. ಹಾಂ, ಅದಕ್ಕೆ ಯಾಕ್ರಿ ತಲೆ ಕೆಡಿಸ್ಕೊಳ್ತೀರಾ, ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತ ಹೇಳ್ತಾರೆ. ಅಂದರೆ ಅದಕ್ಕೆ ಯಾಕ್ರಿ ತಲೆ ಕೆಡಿಸ್ಕೊಳ್ತೀರ ಅಂತ ಹೇಳ್ತಾರಲ್ಲ, ಇಂಥವ್ರಿಗೆ ಏನು ಮಾಡಬೇಕು? ಇಂಥವ್ರನ್ನ ಹೆಂಗ್ರಿ ನೀವು ಎಲೆಕ್ಟ್ ಮಾಡ್ಕೋತೀರಿ? ಇಂಥವ್ರನ್ನ ಹೆಂಗ್ರಿ ನೀವು ಇಲ್ಲಿ ಅಧಿಕಾರಕ್ಕೆ ತೆಗೆದುಕೊಳ್ತೀರಿ? ಇದು ಎಲ್ಲರ ಒಗ್ಗಟ್ಟಿನ ಸೂತ್ರ. ಒಟ್ಟಿನಲ್ಲಿ ಅಕ್ರಮ ಇಲ್ಲದೆ ಹೋದರೆ ತಿಂದಿದ್ದನ್ನು ಅರಗೋದಿಲ್ಲ. ಕದಿಮ್ರಿಗೆ ಬಿಡಿ, ಅವ್ರು ಇರೋದೇ ಹಾಗೆ. ಆದರೆ ಅವ್ರಿಗೆ ನೀವು ಕುಮ್ಮ ಕೊಟ್ಕೊಂಡು ಅವರಿಗೆಲ್ಲ ಉತ್ತೇಜನ ಕೊಟ್ಕೊಂಡು ನೀವೇ ಮಾಡಿ ಅಂತ ಹೇಳ್ದಂಗೆ ಇದೆಯಲ್ಲ ಸ್ವಾಮಿ. ಪೊಲೀಸರೇ, ನಿಮ್ಮ ಬಗ್ಗೆ ಬಹಳ ಗೌರವ ಇರುತ್ತೆ. ಎಲ್ಲ ಪೊಲೀಸರು ಕೂಡ ಇದೇ ರೀತಿ ಇರೋದಿಲ್ಲ. ಅನೇಕ ದಕ್ಷ ಅಧಿಕಾರಿಗಳು, ಪ್ರಾಮಾಣಿಕ ಅಧಿಕಾರಿಗಳು ಎದ್ದು ಹೋಗಿದ್ದಾರೆ, ಬಹಳಷ್ಟು ಗೌರವ ಮನ್ನಣೆಗಳನ್ನು ಗಳಿಸ್ಕೊಂಡಿರ್ತಾರೆ. ಆದರೆ ನೀವೇನ್ರಿ ಮಾಡ್ತಾ ಇದ್ರಿ? ಹೊಟ್ಟೆಗೇನ್ರಿ ತಿಂತೀರಾ ನೀವು? ಬರೀ ಎಲ್ಲ ಕಡೆ ಅನಧಿಕೃತ ಸರಬರಾಜು, ಅಕ್ರಮ. ನಾವು ಬಿಡಿ, ನಮ್ಮ ಕೆಲಸ ಅದು ಬಟಾ ಬಯಲಿಗೆ ಎಳೆಯೋದು. ಆದರೆ ನೀವೇನು ಮಾಡ್ತಾ ಇದ್ದೀರಿ? ನಿಮ್ಮ ಕೆಲಸ ಏನು? ಹಾಂ ನೋಡಿ, ವಿಚಾರ ಗೊತ್ತಾದ ತಕ್ಷಣ ಪೊಲೀಸರು ಹೇಗೆ ಅಲ್ಲಿ ಸಂಭಾಳಿಸೋಕೆ ಬರ್ತಾರೆ ಅಂಥೇಳಿ. ಅಂದರೆ ಬೆಣ್ಣೆ ಹಚ್ಚೋದು ಅಂತೀವಲ್ಲ, ಬಟ್ರಿಂಗ್ ಮಾಡೋದು. ಹಾಂ, ಬಟ್ರಿಂಗ್ ಯಾರಿಗ್ರಿ ಮಾಡ್ತಾ ಇದ್ದೀರಿ ನೀವು? ಇದರ ಪರಿಣಾಮ ಏನಾಗುತ್ತೆ? ನೀವು ಯಾವ ಪ್ರಮಾಣದಲ್ಲಿ ಇಲ್ಲಿ ಭ್ರಷ್ಟಾಚಾರಕ್ಕೆ ಇಳಿದಿದ್ದೀರಿ ಅನ್ನೋ ಅರಿವೇನಾದರೂ ಇದೆಯಾ? ಹಾಂ, ಇದು ಡಿ ಜೆ ಹಳ್ಳಿ ಕೆಲಸ ಆಯಿತು. ಇನ್ನು ಹೊಸಕೋಟೆಯಲ್ಲೂ ಕೂಡ ಅದೇ ಅಕ್ರಮ. ಅಂದರೆ ಎಲ್ಲ ಒಂದೇ, ಯಥಾ ಅಂಡಾಂಡೆ ತಥಾ ಪಿಂಡಾಂಡೆ ತಥಾ ಬ್ರಹ್ಮಾಂಡೆ, ಎಲ್ಲ ಅಷ್ಟೇ. ಇಲ್ಲೇನಿದೆಯೋ ಅಲ್ಲಿಯೋ ಅದೇ. ಯಾಕಂತ ಹೇಳಿದ್ರೆ ಇವರೆಲ್ಲರ ಮನಸ್ಥಿತಿ ಒಂದೇ ಆಗಿರುತ್ತೆ. ಹೀಗಾಗಿ ನಾವು ಇಷ್ಟು ಸಾಫ್ಟಾಗಿ, ನೀಟಾಗಿ, ಪ್ರಾಮಾಣಿಕವಾಗಿ ಮಾತನಾಡಿದರೆ ಅವ್ರಿಗೇನಾದರೂ ಗೊತ್ತಾಗುತ್ತಾ? ಅವ್ರಿಗೇನಾದರೂ ತಾಗುತ್ತಾ? ಯಾಕಂತ ಹೇಳಿದ್ರೆ ನಮ್ಮನ್ನು ಆಳುವಂಥ ನಾಯಕರು ಹಂಗಿರುವಾಗ, ಲಜ್ಜೆಗೆಟ್ಟು ಅಧಿಕಾರ ನಡೆಸ್ತಾ ಇರುವಾಗ ಇವರೇನ್ರಿ ಮಾಡ್ತಾರೆ? ಇವ್ರಿಗೆ ಹೇಳೋ ಯಾವ ನೈತಿಕತೆಯನ್ನು ಇಟ್ಕೊಂಡು ಇವ್ರು ಕೆಲಸ ಮಾಡ್ತಾರೆ? ಬರೀ ಚುನಾವಣೆ, ನಮ್ಗೆ ಅಷ್ಟು ಸೀಟ್ ಬೇಕು, ಇಷ್ಟು ಮಿಷನ್ ಬೇಕು, ಇಷ್ಟು ಮಿಷನ್ 150, ಆ ನಾಯಕ ಬಂದು ಹೋಗ್ತಾನೆ, ಈ ನಾಯಕ ಬಂದು ಹೋಗ್ತಾನೆ. ಹಾಂ, ನೈ ಖಾ ಬುಂಗ ನೈ ಖಾನೆ ದುಂಗ. ಕರೆಕ್ಟ್ ಪಾಪ, ನೀವು ಹೇಳ್ತೀರಿ ದೊಡ್ಡವರು, ಆದರೆ ಇಲ್ಲಿ ಏನು ನಡೀತಾ ಇದೆ ಕೆಳಗಡೆ, ಅದ್ರ ಬಗ್ಗೆ ಗಮನ ಹರಿಸೋದು ಯಾರು? ನಾನು ಮಾತ್ರ ಏನೂ ತಿನ್ನಲ್ಲ ಸ್ವಾಮಿ ಅಂತ ಹೇಳಿದ್ರೆ ನಿಮ್ಮನ್ನು ಯಾಕ್ರಿ ಇಲ್ಲಿ ಕೂರಿಸಿರೋದು? ಯಾರೇ ಆಗಿರಲಿ, ಹಾಂ, ಅದು MLA MPನೋ ಮಿನಿಸ್ಟ್ರೋ ಚೀಫ್ ಮಿನಿಸ್ಟ್ರೋ ಅಥವಾ ಪ್ರೈಮ್ ಮಿನಿಸ್ಟ್ರೋ ಯಾರೇ ಆದರೂ ಕೂಡ ನಿಮಗೆ ನಿಮ್ಮದೇ ಆದಂಥ ಒಂದು ಗೈಡ್ಲೈನ್ಸ್ ಇರುತ್ತಲ್ಲ, ಒಂದು ನಿಯಮ ಅಂತ ಇರುತ್ತಲ್ಲ. ಯಾವ ಮುಖ ಇಟ್ಕೊಂಡು ನೀವು ಜನರ ಮುಂದೆ ಬರ್ತೀರಿ? ಇದಕ್ಕೆಲ್ಲ ನೇರ ಹೊಣೆ ಅವರೇ. ನಿಮ್ಮ ಕುಮ್ಮಕ್ಕಿಲ್ಲದೆ ಈ ರೀತಿ ಆಗಲ್ಲ ಅಲ್ವಾ? ನೋಡಿ, ನಾವೆಲ್ಲ ಎಷ್ಟು ಕಷ್ಟಪಟ್ಕೊಂಡು ಇಂಥವ್ರನ್ನ ಇಲ್ಲಿ ಹೆಣೆಮುರಿ ಕಟ್ಟಬೇಕು ಅಂತ ಹೇಳ್ತೀವಿ ಅಂದರೆ ಅಷ್ಟು ಶ್ರಮ ವಹಿಸಿ. SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಇಂತಹ ಅಕ್ರಮಗಳನ್ನು ಬಯಲಿಗೆ ಎಳೆಯೋಕೆ ಅಂತಾನೆ ನಮ್ಮ ಒಂದು ತಂಡ ಇದೆ. ಆ ತಂಡ ಎಷ್ಟು ಚಾಲೆಂಜ್ಗಳನ್ನು ಇಲ್ಲಿ ಫೇಸ್ ಮಾಡ್ಕೊಂಡು ಹೋಗಬೇಕು. ಯಾಕಂತ ಹೇಳಿದ್ರೆ ಅಲ್ಲಿರೋರೇನು ಎಲ್ಲ ತುಂಬ ಸಾಫ್ಟಾಗಿ ಇರ್ತಾರೆ. ಇಂತಹ ಜನನಾಯಕರು ಇಲ್ಲಿ ಯೋಚನೆ ಮಾಡಬೇಕಾಗಿದೆ.
ನೀವು ಇಂಥವ್ರಿಗೆಲ್ಲ ಕುಮ್ಮಕ್ಕೆ ಕೊಡೋದು ಹೆಂಗೆ ಸ್ವಾಮಿ ಸರಿ? ಈಗ ನಮ್ಮ ಮತದಾರರು ನಿಮ್ಗೆ ಯಾಕೆ ಓಟ್ ಹಾಕಬೇಕು? ಗೃಹ ಮಂತ್ರಿಗಳೇನು ಮಾಡ್ತಿದ್ದಾರೆ, ಮುಖ್ಯಮಂತ್ರಿಗಳೇನು ಮಾಡ್ತಾ ಇದ್ದಾರೆ? ಪಾಪ ನಿಮ್ಗೆ ಸಮಯ ಸಾಕಾಗಲ್ವಾ, ಅಥವಾ ನಿಮ್ಗೆ ಸ್ಟಾಫ್ ಇಲ್ವಾ, ಅಥವಾ ಎಲ್ಲ ಕಡೆ ಕಣ್ಣು ಹಾಯ್ಸೋಕ್ಕಾಗಲ್ವಾ, ಅಥವಾ ನಿಮಗೊಂದು ಸಿಸ್ಟಮ್ನ ಕ್ರಿಯೇಟ್ ಮಾಡೋಕ್ಕಾಗಲ್ವಾ, ಒಳ್ಳೆಯ ಸಿಸ್ಟಮ್ನ ಏನು ಮಾಡ್ತೀರಿ ಅನ್ನೋದು ನಮ್ಮ ಪ್ರಶ್ನೆ. ಎಸ್, ಈಗಾಗಲೇ ನಮ್ಮ ಎಸ್ ಐ ಟಿ ಪ್ರತಿನಿಧಿಗೂ ಕೂಡ ಬಹಳ ಅವನು ಮರು ಪ್ರಶ್ನೆಗಳನ್ನು ಹಾಕ್ತಾ ಇರೋದನ್ನು ಕೂಡ ಗಮನಿಸಿದ್ರಿ ಅಲ್ಲಿಯ ಪೊಲೀಸಪ್ಪ. ಯಾಕ್ರಿ ತಲೆ ಕೆಡಿಸ್ಕೊಳ್ತೀರಿ, ಕಂಪ್ಲೇಂಟ್ ಕೊಡಿ ಅಂದರೆ ಅವರು ಹೇಳೋ ಆ ಟೋನ್ ನೋಡಿ, ಹಾಂ ಬರ್ಕೊಳ್ಳೋಣ ಹೇಳಿ, ಹಾಂ ಮುಂದಕ್ಕೆ ಹೋಗಿ ಆಮೇಲೆ ಅಂತ. ಅದ್ರ ಬಗ್ಗೆ ಮತ್ತೆ ಚಕಾರವು ಎತ್ತೋದಿಲ್ಲ. ದಟ್ ಇಸ್ ಅ ಪಾಯಿಂಟ್ ಟು ಬಿ ನೋಟೆಡ್ ಹಿಯರ್. ಇಂತಹ ಒಂದು ವಿಷವರ್ತುಲದಲ್ಲಿ ನಾವೆಲ್ಲ ಇದ್ದೇವೆ, ಆದರೆ ನಾವೆಲ್ಲ ಆರಾಮಾಗಿದ್ದೀವಿ, ಸ್ವರ್ಗಲೋಕ ಸೃಷ್ಟಿ ಮಾಡ್ತೀವಿ, ಸದೃಢ ಭಾರತ ಸೃಷ್ಟಿ ಮಾಡ್ತೀವಿ, ಬಲಿಷ್ಠ ಕರ್ನಾಟಕ ಸೃಷ್ಟಿ ಮಾಡ್ತೀವಿ ಅಂತ ಹೇಳ್ತಿರಲ್ಲ, ಜಂಬ ಕೊಚ್ಕೊಳ್ತಾರಲ್ಲ, ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ ಅನ್ನೋದಷ್ಟೇ ಜನರ ಪ್ರಶ್ನೆ. ಇವರು ಜ್ಯೂಸ್ ಮತ್ತು ಐಸ್ ಕ್ರೀಮ್ ಶಾಪ್ ರನ್ ಮಾಡ್ತಾರೆ, ತಿಂಗಳಿಗೆ 300,000 ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡಬೇಕಾ, ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.